ಹಾಸನ ಚುನಾವಣೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದು ದಳಪತಿಗಳು ತೀವ್ರ ಸ್ವರೂಪದಲ್ಲಿ ಈ ಒಂದು ಎಲೆಕ್ಷನ್ನ ತೆಗೆದುಕೊಂಡಿರುವ ಹಾಗೆ ಇನ್ನು ಮರಳಿ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕೈಪಡೆ ತಂತ್ರವನ್ನು ಕೂಡ ಮಾಡ್ತಿದೆಯಂತೆ ರಾಜ್ಯ ಕೈ ನಾಯಕರಿಂದ ಇತರ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ನಡೀತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಪರಿಷತ್ನಲ್ಲಿ ಸಂಖ್ಯೆ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಕೈಪಡೆಯ ತಂತ್ರಗಾರಿಕೆಯಲ್ಲಿ ಇದು ಕೂಡ ಒಂದು ಆದರೆ ಹಾಸನ ಪರಿಷತ್ ಪ್ರಚಾರಕ್ಕೆ ಮಾತ್ರ ರಾಜ್ಯ ಕೈಪಡೆ ಹೋಗಿಲ್ಲ ಹೀಗಾಗಿ ಕೈಪಡೆ ನಾಯಕರ ಆಗಮನ ಆಗದಿರೋದು ಎಲ್ಲೊಂದು ಕಡೆ ದಳ ದಳಪತಿಗಳಿಗೆ ಒಂದಷ್ಟು ನಿರಾಳವಾಗಿದೆಯಂತೆ ಯಾಕೆ ಈವಾಗ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಿವಪ್ರಸಾದ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗಿದ್ರೆ ಹಾಸನದಲ್ಲಿ ಒಂದು ರೀತಿ ಹರಕೆ ಕುರಿ ಆದರೂ ಅಂತ ಅನಿಸುತ್ತೆ ಜೊತೆಗೆ ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ಯಾಕೆ ಹೋಗ್ತಾ ಇಲ್ಲ ಒಂದು ಹೋಗದಿರೋದು ಜೆಡಿಎಸ್ಗೆ ಯಾವ ತರಹದಲ್ಲಿ ಲಾಭ ಆಗುತ್ತೆ ಶಿವಪ್ರಸಾದ್ ಖಂಡಿತವಾಗಿ ಸೋಮಣ್ಣ ಹಾಸನ ವಿಧಾನ ಪರಿಷತ್ ಚುನಾವಣೆ ಅಖಾಡಕ್ಕೆ ಸಂಬಂಧಪಟ್ಟಂತೆ ಇತರ ಕ್ಷೇತ್ರಗಳಿಗೆ ಯಾವ ರೀತಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಲ್ ಪಿ ನಾಯಕ ಸಿದ್ದರಾಮಯ್ಯ ಯಾವ ರೀತಿ ಬಿರುಸಿನ ಅಬ್ಬರದ ಪ್ರಚಾರ ಮಾಡಿದ್ರು ಅದೇ ಮಾದರಿಯಲ್ಲಿ ಅದೇ ಫಾರ್ಮೆಟಲ್ಲಿ ಹಾಸನ ಜಿಲ್ಲೆಯ ವಿಧಾನ ಪರಿಷತ್ ಚುನಾವಣೆ ಅಖಾಡವನ್ನು ಕನ್ಸಿಡರ್ ಮಾಡಿಲ್ಲ ಎಂತಕ್ಕಂಥ ಕೂಗು ಖುದ್ದು ಹಾಸನ ವಿಧಾನ ಪರಿಷತ್ ಚುನಾವಣೆ ಅಖಾಡದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಜೊತೆಗೆ ಅಲ್ಲಿನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಈವರೆಗೂ ಕೂಡ ರಾಜ್ಯದ ಅತಿರಥ ಮಹಾನ ಮ ಮಹಾರಥ ನಾಯಕರು ಖುದ್ದು ಸಿದ್ದರಾಮಯ್ಯ ಇರ್ಬೋದು ಒಂದು ಕಡೆ ಡಿ ಕೆ ಶಿವಕುಮಾರ್ ಸಹಿತ ಹಲವು ನಾಯಕರು ಇತರ ಕ್ಷೇತ್ರಗಳಿಗೆ ಯಾವ ರೀತಿ ಇಂಪಾರ್ಟೆನ್ಸನ್ನು ಕೊಟ್ಟರೋ ಅದೇ ರೀತಿ ಇಂಪಾರ್ಟೆನ್ಸನ್ನು ಇರಲಿ ಜೊತೆಗೆ ಖುದ್ದು ಭೇಟಿಯನ್ನು ನೀಡ್ತಕ್ಕಂಥದ್ದು ಇರ್ಬೋದು ಒಂದು ಸಿಂಪಲ್ಲಾಗಿ ಕಡೆ ದಿನದ ಅಂದರೆ ಕಡೆ ಕ್ಷಣದಲ್ಲೂ ಕೂಡ ಹಾಸನ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ತೆರಳದೇ ಇರೋದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಸದ್ಯ ಹಾಸನ ವಿಧಾನ ಪರಿಷತ್ ಚುನಾವಣಾ ಅಖಾಡವನ್ನ ನಾವು ನೋಡೋದಾದ್ರೆ ಜೆ ಡಿ ಎಸ್ನಿಂದ ಖುದ್ದು ದೇವೇಗೌಡರ ಮೊಮ್ಮಗನಿಗೆ ಟಿಕೆಟ್ ಕೊಡಲಾಗಿದೆ ಇದು ಒಂದು ಕಡೆ ಆದರೆ ಭವಿಷ್ಯದ ರಾಜಕಾರಣದಲ್ಲಿ ಜೆ ಡಿ ಎಸ್ ಜೊತೆ ತೀರಾ ವಿರಸ ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದ್ರ ಎಂಬತಕ್ಕಂಥ ಚರ್ಚೆಗಳು ಕೂಡ ಹಾಸನ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಚರ್ಚೆ ಶುರುವಾಗಿದೆ ಇದು ಒಂದು ಕಡೆ ಆದರೆ ಇನ್ನು ರೇವಣ್ಣ ಪುತ್ರ ಮತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ರೇವಣ್ಣ ಅವರ ಸಂಬಂಧವನ್ನು ನೋಡೋದಾದರೆ ರಾಜಕೀಯ ಹೊರತಾಗಿಯೂ ಕೂಡ ಉತ್ತಮವಾದಂಥ ಸಂಬಂಧ ಇದೆ ಈ ಸಂಬಂಧವನ್ನೇನಾದರೂ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಹಾಸನ ವಿಧಾನ ಪರಿಷತ್ ಚುನಾವಣೆಯನ್ನ ನೆಗ್ಲೆಕ್ಟ್ ಮಾಡಿದ್ರ ತಮ್ಮ ಅಭ್ಯರ್ಥಿಯ ಪರ ಚುನಾವಣೆಗೆ ಹೋಗ್ದೆ ನೆಗ್ಲೆಕ್ಟ್ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ಮೈತ್ರಿ ಸರ್ಕಾರದ ರಚನೆಯ ಸಂದರ್ಭದಲ್ಲಿ ತಾಗಿದ್ರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಂದರ್ಭ ಏನು ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಜೋಡೆತ್ತು ಎಂದನೆ ವ್ಯಾಖ್ಯಾನ ಮಾಡಲಾಗಿತ್ತು ಇದು ಒಂದು ಕಡೆ ಆದರೆ ಒಂದು ಕಡೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಳ್ತಾ ಇದೆ ಬಿ ಜೆ ಪಿಯ ಜಾತ್ಯತೀತವಾದ ಇರ್ಬೋದು ಜೆ ಡಿ ಎಸ್ನ ವಿಶ್ವಾಸದ್ರೋಹ ಇರ್ಬೋದು ಈ ವಿಚಾರಗಳನ್ನು ಖುದ್ದು ಕಾಂಗ್ರೆಸ್ ನಾಯಕರೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆದರೆ ಹಾಸನ ವಿಧಾನ ಪರಿಷತ್ ಚುನಾವಣೆಯ ಅಖಾಡ ಬಂದಂಥ ಸಂದರ್ಭದಲ್ಲಿ ಈ ಎಲ್ಲ ಹೇಳಿಕೆಗಳಿರ್ಬೋದು ಅಥವಾ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಹರಕೆಯ ಕುರಿ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಹಾಸನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ದೇವೇಗೌಡರ ಮೊಮ್ಮಗ ಏನಿದ್ದಾರೆ ಅವರು ವಿಧಾನ ಪರಿಷತ್ಗೆ ನೇರವಾಗಿ ಪ್ರವೇಶವನ್ನು ಪಡೀಲಿ ನಮ್ಮ ಪ್ರಚಾರದಿಂದ ವ್ಯತ್ಯಾಸ ಪ್ರಚಾ ಚುನಾವಣಾ ಅಖಾಡದಲ್ಲಿ ಯಾವುದೇ ಗೊಂದಲ ಅಥವಾ ವ್ಯತ್ಯಾಸ ಆಗೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದ್ರ ಎಂಬತಕ್ಕಂಥ ಚರ್ಚೆ ಒಂದ್ ಕಡೆ ಆದರೆ ಇನ್ನೊಂದ್ ಕಡೆ ಹಾಸನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಪ್ರಬಲವಾಗಿದ್ದಾರೆ ಅವರ ಗೆಲುವು ಖಾತ್ರಿ ಆಗಿದೆ ನಮ್ಮ ಅಬ್ಬರದ ಪ್ರಚಾರ ಇರ್ಬೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡಿದರೂ ಸಹಿತವಾಗಿ ಯಾವುದೇ ವರ್ಕೌಟ್ ಆಗೋದಿಲ್ಲ ಹಾಗಾಗಿ ತಾವು ಹಾಸನ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ಹೋಗೋದು ಬೇಡವೇ ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದ್ರ ಎಂಬಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಅದೇನೇ ಇರಲಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಹಾಸನ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿದ್ರು ಸಹಿತವಾಗಿ ರಾಜ್ಯದ ಅಗ್ರಗಣ್ಯ ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ತೆರಳದೇ ಓದಿದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಹಾಸನದ ದಳಪತಿಗಳು ಈಗ ನಮ್ಮ ದಾರಿ ಸಲಿಸಾಯ್ತು ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಇದ್ದಂಥ ಅಡೆತಡೆಗಳು ಸಲ್ಲಿಸಾದು ಎಂಬತಕ್ಕಂಥ ಚರ್ಚೆಗಳು ಶುರುವಾಗಿದ್ದು ನಮ್ದೇ ಗೆಲುವು ಎಂಬಕ್ಕಂಥ ಹುಮ್ಮಸ್ನಲ್ಲಿದ್ದಾರೆ ಸದ್ಯ ಈ ವಿಚಾರ ಕುರಿತಂತೆ ಕಾಂಗ್ರೆಸ್ನ ಹಾಸನ ಜಿಲ್ಲಾ ಕಾರ್ಯಕರ್ತರು ಕೂಡ ಈ ವಿಚಾರದಲ್ಲಿ ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹಿತ ಹಲವು ನಾಯಕರು ವಿಧಾನ ಪರಿಷತ್ನಲ್ಲಿ ತಮ್ಮ ತಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಗೆಲುವಿಗೆ ಸಾಕಷ್ಟು ಎಫರ್ಟ್ ಹಾಕಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅದು ಅಭ್ಯರ್ಥಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ವಿಚಾರ ಇರ್ಬೋದು ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈಗಿದ್ದೀವಿ ನಮ್ಮ ಅಯ್ಯ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಕಡೆ ಆದ್ರೆ ಹಾಸನ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ಹೋಗದೆ ಇರತಕ್ಕಂಥ ವಿಚಾರ ಕುರಿತಂತೆ ಖುದ್ದು ಹಾಸನ ಕಾಂಗ್ರೆಸ್ನ ಕಾರ್ಯಕರ್ತರೇ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ಏನಕ್ಕೆ ಬಂದಿಲ್ಲ ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಚುನಾವಣೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹೌದು ಆದರೆ ಆಸನ ವಿಚಾರವನ್ನ ಪಕ್ಕಕ್ಕಿಟ್ಟಿದ್ದೇನೆ ಯಾಕೆ ಇದನ್ನ ಕನ್ಸಿಡರ್ ಮಾಡಲಿಲ್ಲ ಗಂಭೀರವಾಗಿ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದ್ದು ಈ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಬ್ಬರದ ಪ್ರಚಾರ ಇತರ ಕ್ಷೇತ್ರಗಳಲ್ಲಿ ಮಾಡಿದ್ರು ಸಹಿತವಾಗಿ ಹಾಸನ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಗೈರಾಗಿ ದೇಕೆ ಅಂತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಈ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವ ರೀತಿ ಸಮಜಾಯಿನ್ನ ನೀಡ್ತಾರೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹಾಸನ ವಿಧಾನ ಪರಿಷತ್ ಅಭ್ಯರ್ಥಿ ಇರ್ಬೋದು ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮ ಅಂತಿಮ ನಿರ್ಧಾರವನ್ನ ಯಾವ ರೀತಿ ಪ್ರಕಟ ಮಾಡ್ತಾರೆ ಅದು ಮತದಾನದ ಮೂಲಕ ಎಂಬಕ್ಕಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ನ್ಯೂಸ್ ಫಸ್ಟ್